ಇಲ್ಲ, ನಾನು ಇವರು ಮ್ಯಾಕ್ಸಿಮಮ್ಮು ಈ ಚಿತ್ರವನ್ನು ತಮ್ಮ ಮಾಧ್ಯಮದ ಮುಖಾಂತರ, ಎಲ್ಲ ವಿಧವಾದ ಮಾಧ್ಯಮದ ಮುಖಾಂತರ ಬಹುತೇಕ ಆತ್ಮಗಳಿಗೆ ತಲುಪಿಸಿದೆ. ಸಮಯ ಸಿಕ್ಕಿ ಅವರೇನಾದ್ರು ನಾನು ಕೇಳಿದ್ರೆ ನಾನು ಅಲ್ಲಿಗೆ ಹೋಗಿ, ಈಗ ಒಂದು ವಾರ ನಾನು ಇಲ್ಲಿ ಹೋಗ್ತಾ ನನಗೆ ಭಾಳ ಖುಷಿ ಆಯಿತು. ಸಂತೋಷ್ ಅವರು ಅವ್ರ ಮೊಬೈಲಲ್ಲಿ ತೋರಿಸ್ತಾರೆ. ನಾನು ಸಾಮಾನ್ಯವಾಗಿ ಸಿನಿಮಾ ಆದಮೇಲೆ ಅದರ ಸಾಧಕ ಬಾಧಕ ಯಾವುದೂ ನಾನು ಚಿಂತೆ ಮಾಡಲ್ಲ, ಜನರ ಮನಸ್ಸಿಗೆ ಬಿಟ್ಬಿಟ್ಟು ಸುಮ್ಮನೆ ಆಗುತ್ತೆ. ನಂಗೆ ತೋರಿಸ್ತಾ ಇದ್ದು ಎಷ್ಟು ಮಾಲ್ಗಳು ಫುಲ್ ಆಗಿದೆ, ಮೈಸೂರು ಮಾಲು, ಜಿ ಟಿ ಮಾಲ್ಗಳು, ಎಲ್ಲ ಮಾಲ್ಗಳು ಫುಲ್ ಆಗಿದೆ ಅಂದಾಗ ನಮಗೆ ಒಂಥರ ಒಂದು ಹಬ್ಬದ ದಿನ ಒಂದು ಹೋಳಿಗೆ ಊಟ ಮಾಡಬೇಕು ಸಂತ. ಅಟ್ಲೀಸ್ಟ್ ಕರ್ತವ್ಯ ಅವರೆಲ್ಲ ಮಾಡಿದ ಕರ್ತವ್ಯ ಜನಕ್ಕೆ. ಮೋರ್ ಅವರು ನೋಡಿ ಸರ್, ಒಂದು ಸಂತೋಷ್ ಆನಂದರಾಮ, ನಾನು ನೋಡಿದ್ದು ಅವನು ಡೈರೆಕ್ಟರ್ ಆಗೋಕ್ಕೆ ಮುಂಚೆಯಿಂದ ನೋಡಿದ್ದು. ಆತನ ಒಪ್ಪಿಸೋದು ಭಾಳ ಕಷ್ಟ. ಆತ ಒಪ್ಪದ ಅಂದರೆ ಅದು ಶೂರ್ ಶಾಟ್ ಆಗಿದೆ. ಸೊ ದಟ್ ಈಸ್ ದಿ ಟ್ರೆಂಡ್ ಆಫ್ ಆತ. ಸಂಸ್ಥೆ ಹೊಂಬಾಳೆ ಬಂದು ಯಾವುದೇ ಒಂದು ಚಿತ್ರ ಮಾಡಬೇಕು ಅಂದರೆ ಅವರು ಭಾಳ ಆಳಕ್ಕೆ ಹಿಡಿದು ನೋಡ್ತಾರೆ ಯಾವ್ಯಾವ ಥರ ಇದೆ ಅಂತ. ಸೊ ಇವರಿಬ್ಬರು ಒಪ್ಪಿದ್ದಾರೆ ಅಂದರೆ ಒಳ್ಳೆ ಕಥೆನೇ ಅನ್ನೋದು ನಾನು ಹೆಂಗೆ ಅಂದ್ಕೊಂಡೆ, ಹಂಗೆ ಕರ್ನಾಟಕ ಜನತೆಗೂ ವಿತೌಟ್ ನೋಯಿಂಗ್ ನನಗೆ ಅನಿಸುತ್ತೆ. ನನಗೆ ಬ್ಯಾಚುಲರ್ ಅನುಭವ ನನಗಿಲ್ಲ ಸರ್, ಬ್ಯಾಚುಲರ್ ಅನುಭವ ಇಲ್ಲ. ನನಗೆ ಬಾಲ್ಯದ ಅನುಭವನೂ ಸ್ವಲ್ಪ ಕಮ್ಮಿನೇ. ಸೊ 1718-1919 ನನ್ನ ಮದುವೆ ಜೀವನ ಅನ್ನೋದು ಎಲ್ಲ ನೋವು ಸ್ಟಾರ್ಟ್ ಆಯಿತು, ಮದುವೆ ಆಯಿತು. ಹಾಗಾಗಿ ಆ ಬವಣೆ ಗೊತ್ತಿಲ್ಲ, ಬಟ್ ನೋಡಿರೋ ನಾನು ನೋಡಿದ್ದೀನಿ. ತುಂಬ ಒದ್ದಾಡ್ತಾರೆ, ಭಾಳ ಒದ್ದಾಡ್ತಾರೆ. ಅಪ್ಪ ಅವ್ರಿಗೇನೋ ಒಂದು ಕಲ್ಪನೆ ಇರುತ್ತೆ, ನನಗೆ ಈ ಥರ ಒಂದು ಹೆಂಡತಿ ಸಿಗಬೇಕು ಅಥವಾ ನನಗೆ ಈ ಥರ ಗಂಡ ಸಿಗಬೇಕು ಅಂತ ತೊಳ್ಳಾಟ ನೋಡಿದ್ದೀನಿ ನಾನು. ಅಂತೂ ಬಹುಶಃ ಅವ್ರಿಗೆಲ್ಲ ಇಷ್ಟ ಆಗುತ್ತೆ ಬೇಗ ಮದುವೆ ಆಗಿ ಅಂತ ಹೇಳೋದು ಯಾಕೆ ಹೇಳಿದ್ದಾರೆ ಅಂತ. ನಿರ್ಮಾಪಕರ ಕಾಲ್ ಸರ್, ಅವರು ಇನ್ನೊಂದು ಮುಂದಿನ ದಿನಗಳ ರಿಯಾಕ್ಷನ್ ನೋಡಿ ಅವ್ರು ತಗೊಳ್ಳಿ ಸರ್. ಇಲ್ಲ ಸರ್.